ಇಲ್ಲಣ್ಣ. ಎಷ್ಟು ಜನ ಬಂದಿದ್ದೀರಾ? ನಾವು ಒಂದು 50 ಜನ ಬಂದಿದ್ದೀವಣ್ಣ, ಬಿಜಾಪುರಿಂದ. ಬಿಜಾಪುರಿಂದ ಬಂದಿದ್ದೀವಿ. ನಾವು ನಿನ್ನೆ ಬಿಟ್ಟಿದ್ದಣ್ಣ. ಹಾಂ ಇದಾರ ಕಾಂಟ್ಯಾಕ್ಟ್ ಇದ್ದಾರೆ, ನಮ್ಮ ಸಂಘ ಇದೆ ವಿಜಯಪುರಲ್ಲಿ, ಅಖಿಲ ಕರ್ನಾಟಕ ರಕ್ಷಣಾ ಶಬ್ಬನ ಬಳಗ ಇದೆ, ಕಾಂಟ್ಯಾಕ್ಟ್ ಮಾಡಿದ್ವಿ ಬನ್ನಿ ಅಂತ ಹೇಳಿದ್ರು. ನಿನ್ನೆ ಗಾಡಿಗಳು ಮಾಡಿಕೊಂಡು ಕೆಲವರು ಟ್ರೈನ್ಗೆ ಬಂದಿದ್ದಾರೆ, ಎಲ್ಲರೂ ಸೇರಿ ಬಂದಿದ್ದೀವಿ. ಇಲ್ಲ ಇಲ್ಲ, ಭೇಟಾಗಿದ್ದೀನಣ್ಣ, ಒಂದು 2-3 ಸಲ ಭೇಟಿಯಾಗಿದ್ದೀವಿ. ತುಂಬ ಖುಷಿ ಇದೆ, ಅವ್ರ ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಇದೆ, ಯಾಕೆಂದರೆ ಕನ್ನಡ ಚಿತ್ರರಂಗ ಎಲ್ಲೋ ಹೆಮ್ಮೆಗೆ ತೊಗೊಂಡು ಹೋದರು, ಇಂಡಸ್ಟ್ರಿನ ಏನಂತ ಬೆಳೆಸಿದ್ರು, ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ, ಅವರ ಫ್ಯಾನ್ ಅಭಿಮಾನ ಅಂತ ಹೇಳ್ಕೊಳಕ್ಕೆ ತುಂಬ ನಂಗೆ ಖುಷಿ ಆಗ್ತಾಯಿದೆ. ಸ್ವಲ್ಪ ಬೇಜಾರಿದೆ, ಕೇಳ್ತೀವಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಡೇಟನ್ನು ಫಿಕ್ಸ್ ಮಾಡಿಲ್ಲ, ಕೊಡ್ತಾರೆ ಸ್ವಲ್ಪ ದಿವಸದಲ್ಲಿ ಕೊಡ್ತಾರೆ. ಎಷ್ಟು ಗುಂಪು ಬಂದಿದ್ದಾರೆ ಟೋಟಲ್? ನಮ್ಮದು ಸುಮಾರು ಬಿಜಾಪುರದಿಂದ ಒಂದು ಗುಂಪಿದೆ. ಬಿಜಾಪುರದಿಂದ ಎಷ್ಟು ಜನ? ಬಿಜಾಪುರದಿಂದ 50 ಜನ ಬಂದಿದ್ದೀವಿ. ಆಮೇಲೆ ಯಾದಗಿರಿ, ಆಮೇಲೆ ಬಾಗಲಕೋಟು, ಆಮೇಲೆ ಗುಲ್ಬರ್ಗ, ಆಮೇಲೆ ನಮ್ಮದು ಯಾವುದು ದಾವಣಗೆರೆ, ಸಾಕಷ್ಟು ಜನ ಬಂದಿದ್ದೀವಿ ಎಲ್ಲ ಸೇರಿ. ಬಿಜಾಪುರದಿಂದ ಬಂದಿದ್ದ 50 ಜನ ಇದ್ದೀವಿ, ಅದನ್ನು ಬಿಟ್ಟು ಅವರು ದಾವಣಗೆರೆ ಆ ಕಡೆ ಕಡೆ ಬಂದವ್ರಲ್ಲ, ಅವರೊಂದು 20-30 ಹಿಂಗೆಲ್ಲ ಬಂದಿದ್ದಾರೆ. ಸ್ವಲ್ಪ ದೂರ ಆಗುತ್ತಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಬರೋಕ್ಕೆ ಒಂದು ಸ್ವಲ್ಪ. ಅದನ್ನು ಸರಿ, ತುಂಬ ಖುಷಿಯಾಗಿದೆ. ಅಂದರೆ ನಮ್ಮವರೆಲ್ಲ ಒಂದೊಂದು ಸಲ ಯಶ್ ಅವರು ಭೇಟಿ ಆಗ್ಯಾರ, ಬಟ್ ನಾ ಇಲ್ಲಿವರೆಗೂ ಫಸ್ಟ್ ಟೈಮ್ ಬರತ್ತಿದ್ದು ಯಶ್ ಅಣ್ಣ ಮೀಟ್ ಆಗಕ್ಕೆ ಭಾಳ ಖುಷಿಯಾಗತ್ತೆ. ಯಾಕಂದ್ರೆ ಒಂದು ಕನ್ನಡ ಇಂಡಸ್ಟ್ರಿನ ಎಲ್ಲ ತೊಗೊಂಡೋದ್ರು, ಅದಕ್ಕಿಂತ ಜಾಸ್ತಿ ಹೇಳಬೇಕಂದ್ರೆ ಯಶ್ ಅಣ್ಣನ ಬಗ್ಗೆ ಮಾತಾಡೋಕ್ಕೆ ಏನೂ ಇಲ್ಲ, ಮಾತಾಡೋಕ್ಕೆ ಬರತ್ತಿಲ್ಲ. ಫಸ್ಟ್ ಟೈಮ್ ನಾ ಯೂಟ್ಯೂಬ್ ಚಾನಲ್ನ ಮಾತಾಡೋದಿದ್ದು, ಇದೇ ಫಸ್ಟ್ ಟೈಮ್ ಯಶ್ ಅಣ್ಣ ಮೀಟ್ ಮಾಡೋಕೆ ಬಂದಿದ್ದು. ಬಟ್ ಆ ಫೋಟೋ ಇಷ್ಟು ಜನರ ನಡುವೆ ಫೋಟೋ ಸಿಗುತ್ತಾ ಇಲ್ಲ ಅನ್ನೋದು ಡೌಟ್. ಯಾಕಂದರೆ ಬಿಜಾಪುರಿಂದ ನಿನ್ನೆ 5 ಗಂಟೆಗೆ ಕೂತೀವಿ, ಬೆಳಿಗ್ಗೆ 6:30 ಇಲ್ಲಿ ಬಂದೀವಿ. ಆ ಒಂದು ಇಷ್ಟು ಜನರ ಮಧ್ಯೆ ನಮಗೊಂದು ಫೋಟೋ ಚಾನ್ಸ್ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ, ನೋಡೋಣ, ನಾವು ವೇಟ್ ಮಾಡ್ತೀನಿ. ಇಲ್ಲ ಸಿಜ ಅದಕ್ಕೋಸ್ಕರನೇ ಇಷ್ಟೆಲ್ಲ ಅಭಿಮಾನಿಗಳನ್ನ ಪಡ್ಕೊಂಡಿರೋದು ಅವರು, ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು.